ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆದಂತಹ ಅನಿಮಲ್ಗಳ ಅಮೇಝಿಂಗ್ ಅಂಡ್ ಶಾಕಿಂಗ್ ಮೂಮೆಂಟ್ಸ್ ನ ನೋಡೋಣ. ಆ ವಿಡಿಯೋಗಳನ್ನ ನೋಡಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ಇದರಿಂದ ತುಂಬಾನೇ ಆಸಕ್ತಿ ಆಗಿರೋ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಫಾಲ್ಕನ್ ಎಂಬ ಪಕ್ಷಿ ಗಂಟೆಗೆ 380 ಕಿಲೋಮೀಟರ್ ಅಷ್ಟು ವೇಗವಾಗಿ ಹಾರುತ್ತೆ ಅನ್ನೋ ವಿಷಯವನ್ನ ನೀವೆಲ್ಲರೂ ಕೇಳಿರ್ತೀರಾ. ಆದ್ರೆ ಅಷ್ಟು ಟಾಪ್ ಸ್ಪೀಡ್ ಅಲ್ಲಿ ಬೇಟೆಯಾಡೋದನ್ನ ನೀವೆಂದಾದ್ರೂ ನೋಡಿದ್ದೀರಾ? ಅದನ್ನ ಈಗ ನೋಡೋಣ ಬನ್ನಿ. ಇಲ್ಲೊಂದು ಫಾಲ್ಕನ್ ಪಕ್ಷಿ ನೆಲದ ಮೇಲೆ ಕೂತಿದ್ದ ಬಾತುಕೋಳಿಯ ಕುತ್ತಿಗೆಯನ್ನ ಕಂಡು ರೆಪ್ಪೆ ಮುಚ್ಚೋದ್ರೊಳಗಡೆ ಸಿಳಿ ಹಾಕುತ್ತೆ. ಆ ಪಕ್ಷಿಗೆ ಯಾರು ಹೇಗೆ ಬಂದು ಕೊಂದರು ಅಂತ ತಿಳಿಯೋದ್ರೊಳಗಡೆನೆ ಆ ಬಾತುಕೋಳಿ ಸ್ವರ್ಗಕ್ಕೆ ಹೋಗಿರುತ್ತೆ. ಅಂತಹದ್ದೇ ಘಟನೆ ಇಲ್ಲಿ ಕೂಡ ನಡೆಯುತ್ತೆ. ಫಾಲ್ಕನ್ ಪಕ್ಷಿಗಳು ಎಷ್ಟು ವೇಗವಾಗಿರ್ತವೆ ಅಂದ್ರೆ, ಅವು ತಮ್ಮ ಬೇಟೆಯನ್ನ ಗಾಳಿಯಲ್ಲೇ ಹೊಡೆದು ಅದು ಕೆಳಗಡೆ ಬೀಳೋದ್ರೊಳಗಡೆ ಹಿಡಿದುಕೊಳ್ತವೆ. ಒಂದು ಮೌಂಟೇನ್ ಲಯನ್ಗೆ ಗುಂಪಿನಿಂದ ತಪ್ಪಿ ಹೋದ ಲಾಮಾ ಪ್ರಾಣಿ ಕಾಣಿಸುತ್ತೆ. ಇನ್ನೇನು ಪಾರ್ಟಿ ಮಾಡಿಕೊಳ್ಳಲು ಸಿದ್ಧವಾದ ಲಯನ್ ತನಗಿಂತ ದೊಡ್ಡದಾದ ಲಾಮಾವನ್ನ ಹಿಡಿದುಕೊಳ್ಳಲು ಪ್ರಯತ್ನಿಸುತ್ತೆ. ಮೌಂಟೇನ್ ಲಯನ್ ಒಂದಿಗೆ ಸೆಣಸಾಡುವಷ್ಟು ಶಕ್ತಿ ಲಾಮಾಗಿರೋದಿಲ್ಲ. ಆದ್ರೆ ತುಂಬಾ ಧೈರ್ಯದಿಂದ ಹಾಗೂ ಜಾಣ್ಮೆಯಿಂದ ತನ್ನನ್ನ ಹಿಡಿದುಕೊಳ್ಳಲು ಪ್ರಯತ್ನಿಸಿದ ಪ್ರತಿ ಬಾರಿಯೂ ತಪ್ಪಿಸಿಕೊಳ್ಳುತ್ತೆ. ಕೊನೆಗೆ ಬೇರೆ ಲಯನ್ಗಳು ಬಂದು ಬೇಟೆಗೆ ಸಹಾಯವಾದರೂ ಕೂಡ ಲಾಮಾ ಅವುಗಳಿಂದ ತಪ್ಪಿಸಿಕೊಳ್ಳುತ್ತೆ. ಮೌಂಟೇನ್ ಲಯನ್ ಇಂದು ಪಾರ್ಟಿ ಮಾಡ್ಕೊಳ್ಳೋಣ ಅಂತ ಅಂದುಕೊಂಡಿರುತ್ತೆ. ಆದ್ರೆ ಅದಕ್ಕೆ ಈಗ ತುಂಬಾನೇ ಪೆಟ್ಟುಗಳು ಬಿದ್ದಿವೆ. ಅದು ಚೇತರಿಸಿಕೊಳ್ಳಲು ತುಂಬಾನೇ ಸಮಯ ಹಿಡಿಯುತ್ತೆ. ಈ ಘಟನೆ 2021 ಜುಲೈ ತಿಂಗಳಲ್ಲಿ ಸೌತ್ ಆಫ್ರಿಕಾದಲ್ಲಿನ ಕ್ರೂಗರ್ ನ್ಯಾಷನಲ್ ಪಾರ್ಕ್ ಅಲ್ಲಿ ನಡೆಯುತ್ತೆ. ಇಲ್ಲಿ ಕೆಲವೊಂದು ತೋಳಗಳು ತಪ್ಪಿ ಹೋದ ಜಿಂಕೆಯನ್ನ ಬೇಟೆಯಾಡಲು ಬಂದಿರ್ತವೆ. ಆ ತೋಳಗಳು ಜಿಂಕೆಯನ್ನ ಸುಲಭವಾಗಿ ಹಿಡಿದುಕೊಳ್ತೇವೆ ಎಂದು ಓವರ್ ಕಾನ್ಫಿಡೆಂಟ್ ಅಲ್ಲಿರ್ತವೆ. ಆದ್ರೆ ಆ ಜಿಂಕೆ ಮಾತ್ರ ಜಾಣ್ಮೆಯಿಂದ ನೀರಲ್ಲಿ ಧುಮುಕಿ ಓಡೋಗುತ್ತೆ. ಜಿಂಕೆ ತೋಳಗಳಿಂದೇನೋ ತಪ್ಪಿಸಿಕೊಳ್ತು. ಆದ್ರೆ ಅದರ ಹೋರಾಟ ಇಲ್ಲಿಗೆ ನಿಂತಿಲ್ಲ. ಆ ಜಿಂಕೆ ಈಗ ನೀರಲ್ಲಿರುವ ಹಿಪ್ಪೋಗಳ ಗುಂಪಿಂದ ತಪ್ಪಿಸಿಕೊಳ್ಬೇಕು. ಆದ್ರೆ ಜಿಂಕೆ ಧೃತಿಗೆಡದೆ ಪೂರ್ಣ ಬಲದಿಂದ ಈಜಿಕೊಂಡು ಹಿಪ್ಪೋಗಳ ಗುಂಪಿನಿಂದ ಕೂಡ ತಪ್ಪಿಸಿಕೊಂಡು ತನ್ನ ಪ್ರಾಣ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತೆ. ಧೈರ್ಯ ಛಲ ಇದ್ರೆ ಏನನ್ನಾದ್ರೂ ಸಾಧಿಸಬಹುದು ಅನ್ನೋದು ಈ ಘಟನೆಯಿಂದ ಗೊತ್ತಾಗುತ್ತೆ. ಹಾವುಗಳು ಚಿಕ್ಕ ಚಿಕ್ಕ ಜೀವಿಗಳನ್ನ ಕೊಂದು ತಿನ್ನೋದು ಸರ್ವೇ ಸಾಮಾನ್ಯ. ಆದ್ರೆ ಇಲ್ಲೊಂದು ಹಾವು ಒಂದು ಮೀನನ್ನ ಕಾಪಾಡುತ್ತೆ. ಈ ಹಾವು ನೀರಿನ ಹೊರಗಡೆ ಬಂದು ಒದ್ದಾಡುತ್ತಿರುವ ಈ ಮೀನನ್ನ ನೋಡಿ ಆ ಮೀನನ್ನ ತೆಗೆದುಕೊಂಡು ಹೋಗಿ ನೀರಿರುವ ಜಾಗದಲ್ಲಿ ಬಿಡುತ್ತೆ. ಶೀಘ್ರದಲ್ಲೇ ಅಮೆಜಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಹಾಗೂ ಫ್ಲಿಪ್ಕಾರ್ಟ್ ಅಲ್ಲಿ ಬಿಗ್ ಬಿಲಿಯನ್ ಡೇ ಸೇಲ್ಸ್ ಬರಲಿವೆ. ಈ ಸೇಲ್ಸ್ ವರ್ಷದಲ್ಲಿ ಒಂದೇ ಸಾರಿ ಬರುತ್ತೆ. ಈ ಸೇಲ್ ಅಲ್ಲಿ ಎಲ್ಲಾ ವಸ್ತುಗಳು ತುಂಬಾ ಕಡಿಮೆ ದರಕ್ಕೆ ಲಭಿಸ್ತವೆ. ಇದರಿಂದ ನಿಮಗೆ ಬೇಕಾದ ಹೋಮ್ ಅಪ್ಲೈನ್ಸಸ್, ಮೊಬೈಲ್ಸ್, ಲ್ಯಾಪ್ಟಾಪ್ಸ್ ಹೀಗೆ ಯಾವುದೇ ವಸ್ತುವನ್ನ ಕೊಂಡುಕೊಳ್ಳಲು ಇದು ಒಳ್ಳೆ ಸಮಯ ಆಗಿದೆ. ಆದ್ರೆ ಈ ಸೇಲ್ ಅಲ್ಲಿ ಯಾವ ಪ್ರಾಡಕ್ಟ್ ಪ್ರೈಸ್ ತುಂಬಾ ಕಡಿಮೆಯಾಗಿದೆ, ಯಾವ ಕಾರ್ಡ್ ಆಫರ್ಸ್ ಇವೆ, ಹೇಗೆ ಖರೀದಿಸಬೇಕು, ಲೇಟೆಸ್ಟ್ ಆಫರ್ಸ್ ಅಂಡ್ ಡೀಲ್ಸ್ ಬಗ್ಗೆ ತಿಳಿದುಕೊಳ್ಳಲು ಡೀಲ್ಸ್ ಬಾಬಾ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಆಗಿ ಈ ಗ್ರೂಪ್ ಅಲ್ಲಿ ಅಮೆಜಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಅಜಿಯೋದಂತಹ ಟಾಪ್ ವೆಬ್ಸೈಟ್ಸ್ ಅಲ್ಲಿರುವ ಆಫರ್ ಗಳನ್ನ ಆಗಿಂದಾಗಲೇ ಟ್ರ್ಯಾಕ್ ಮಾಡ್ತಾ ಪ್ರೈಸ್ ಡ್ರಾಪ್ ಆದ ತಕ್ಷಣವೇ ಅದನ್ನ ಗ್ರೂಪ್ ನಲ್ಲಿ ಪೋಸ್ಟ್ ಮಾಡ್ತಾರೆ. ಲೈಟ್ನಿಂಗ್ ಡೀಲ್ಸ್ ಗೆ ಸಂಬಂಧಿಸಿದ ರಿಯಲ್ ಟೈಮ್ ಅಲರ್ಟ್ಸ್ ನ ಪಡೆಯಬಹುದು. ಸೊ ನೀವು ಈ ಡೀಲ್ಸ್ ಮುಖಾಂತರ ತುಂಬಾ ಹಣವನ್ನ ಸೇವ್ ಮಾಡಬಹುದು. ಮತ್ತೆ ತಡ ತಕ್ಷಣವೇ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಟೆಲಿಗ್ರಾಮ್ ಅಲ್ಲಿ ಡೀಲ್ಸ್ ಬಾಬಾ ಅಂತ ಸರ್ಚ್ ಮಾಡಿ ಆ ಗ್ರೂಪ್ ಅಲ್ಲಿ ಜಾಯಿನ್ ಆಗಿ. ಟೆಲಿಗ್ರಾಮ್ ಇಲ್ಲದೆ ಇರುವವರು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ವಾಟ್ಸ್ಆಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಯಿನ್ ಆಗಿ ಒಳ್ಳೊಳ್ಳೆ ಆಫರ್ ಗಳ ಅಪ್ಡೇಟ್ಸ್ ನ ಮಿಸ್ ಮಾಡದೆ ಪಡೀರಿ. 2023 ಜುಲೈ 1ರಂದು ಪಂಜಾಬ್ ಅಲ್ಲಿನ ಜಿಲಾಲ್ ಅನ್ನೋ ಗ್ರಾಮದಲ್ಲಿ ಮನೆ ಮುಂದೆ ಕೂತಿದ್ದ ಕೆಲವು ವ್ಯಕ್ತಿಗಳಿಗೆ ಗಾಳಿಯಲ್ಲಿ ಹಾರುತ್ತಿರುವ ಒಂದು ಹಾವು ಕಾಣಿಸುತ್ತೆ. ಅದನ್ನ ನೋಡಿ ಅವರು ತುಂಬಾ ಭಯ ಪಡ್ತಾರೆ. ಸಾಮಾನ್ಯವಾಗಿ ನಾವು ಹಾವುಗಳನ್ನ ಭೂಮಿ ಮೇಲೆ ನೋಡಿರ್ತೇವೆ, ಆದ್ರೆ ಗಾಳಿಯಲ್ಲಿ ಹಾರಲು ಹೇಗೆ ಸಾಧ್ಯ? ಇದನ್ನ ನೋಡಿ ನೀವು ಫೇಕ್ ವಿಡಿಯೋ ಅಂತ ಹೇಳಬಹುದು. ಆದ್ರೆ ಇದು ಫೇಕ್ ವಿಡಿಯೋ ಅಲ್ಲ, ಯಾಕಂದ್ರೆ ಹಾವುಗಳು ಗ್ಲೈಡಿಂಗ್ ಮಾಡ್ತವೆ. ಈ ಹಾವುಗಳನ್ನ ಪ್ಯಾರಡೈಸ್ ಫ್ಲೈಯಿಂಗ್ ಸ್ನೇಕ್ಸ್ ಅಂತ ಕರೀತಾರೆ. ಈ ಹಾವುಗಳು ಮರದ ಮೇಲಿದ್ದಾಗ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಲು ಮರಗಳ ಮೇಲಿಂದ ಈ ರೀತಿ ಜಂಪ್ ಮಾಡ್ತಾ ಹೋಗ್ತವೆ. ಈ ಹಾವುಗಳು ಚೀನಾ, ಶ್ರೀಲಂಕಾ ಹಾಗೂ ಭಾರತದ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಕಾಣಿಸ್ತವೆ. ಇದಕ್ಕಾಗಿ ಈ ವಿಡಿಯೋ ಕ್ಲಿಪ್ ನ ನೋಡಿ ಫೇಕ್ ಅಂತ ಹೇಳಲು ಆಗೋದಿಲ್ಲ. ಮಹಾರಾಷ್ಟ್ರದ ಒಂದು ಟೈಗರ್ ಝೋನ್ ಅಲ್ಲಿ ತೆಗೆದ ಈ ವಿಡಿಯೋ ಕ್ಲಿಪ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಿದೆ. ಇಲ್ಲಿ ಕೆಳಗಡೆ ಮನುಷ್ಯರು ಇದ್ದಾರೆ ಅನ್ನೋ ವಿಷಯ ಹುಲಿಗೆ ಗೊತ್ತಿರಲ್ಲ, ಮತ್ತು ಮೇಲೆ ಹುಲಿ ಇದೆ ಅನ್ನೋ ವಿಷಯ ಕೆಳಗಿರುವ ಮನುಷ್ಯರಿಗೆ ಗೊತ್ತಿರಲ್ಲ. ಆದ್ರೆ ನಂತರ ಏನ್ ನಡೆಯಿತು ಅನ್ನೋದು ಈ ಕ್ಲಿಪ್ ಅಲ್ಲಿಲ್ಲ. ಆದ್ರೆ ಏನಾಗಿರಬಹುದು ಅನ್ನೋದನ್ನ ಊಹೆ ಮಾಡಿಕೊಂಡು ನೀವೇ ಕಾಮೆಂಟ್ ಮಾಡಿ.
ಒಮ್ಮೆ ಈ ವಿಡಿಯೋ ಕ್ಲಿಪ್ನ ನೋಡಿ, ಇಲ್ಲಿ ಒಂದು ಹಾವನ್ನ ಚೀಲದ ಒಳಗಡೆ ಹಾಕ್ತಿರ್ತಾರೆ, ಆದ್ರೆ ಅವರು ಆ ಚೀಲವನ್ನ ಚೆಕ್ ಮಾಡೋದನ್ನ ಮರೆತು ಹೋಗಿರ್ತಾರೆ. ಇದರಿಂದ ಹಾವನ್ನ ಚೀಲದ ಒಳಗಡೆ ಹಾಕಿದ ಕೂಡಲೇ ಅದು ಕೆಳಗಡೆ ಹೇಗೆ ಬರುತ್ತೆ ನೋಡಿ. ಸದ್ಯ ಅವರು ಸ್ವಲ್ಪದ್ರಲ್ಲೇ ಬಚಾವಾದ್ರು, ಇಲ್ಲದಿದ್ರೆ ಆ ಹಾವು ಅವರನ್ನ ಕಚ್ಚಿ ಬಿಡ್ತಿತ್ತು. ಈ ವಿಡಿಯೋ 2022 ಸೆಪ್ಟೆಂಬರ್ ತಿಂಗಳಲ್ಲಿ ಸೌತ್ ಆಫ್ರಿಕಾದಲ್ಲಿನ ನ್ಯಾಷನಲ್ ಪಾರ್ಕ್ ಅಲ್ಲಿ ರೆಕಾರ್ಡ್ ಆಗಿದೆ. ಇಲ್ಲೊಂದು ಸಿಂಹ ಕಾಡೆಮ್ಮೆ ಮೇಲೆ ದಾಳಿ ಮಾಡಿ ಅದನ್ನ ತಿನ್ನುವ ಪ್ರಯತ್ನದಲ್ಲಿರುತ್ತೆ, ಆದ್ರೆ ಸಿಂಹ ಅದನ್ನ ಕೊಂದು ತಿನ್ನೋದ್ರೊಳಗಡೆ ಅಲ್ಲೇ ಇದ್ದ ಮತ್ತೆರಡು ಎಮ್ಮೆಗಳು ಅಲ್ಲಿಗೆ ಬರ್ತವೆ. ಅದರಲ್ಲಿ ಒಂದು ಎಮ್ಮೆ ಕೆಳಗಡೆ ಬಿದ್ದಿದ್ದ ಎಮ್ಮೆಗೆ ಧೈರ್ಯ ನೀಡುತ್ತಾ ಅದನ್ನ ಎಬ್ಬಿಸಲು ಪ್ರಯತ್ನಿಸುತ್ತೆ. ಆ ಎಮ್ಮೆಗೆ ಅದರ ಸ್ನೇಹಿತರನ್ನ ನೋಡಿದ ತಕ್ಷಣವೇ ಆತ್ಮವಿಶ್ವಾಸ ಬಂದು ಮೇಲೆ ಎದ್ದು ಸಿಂಹದ ಮೇಲೆ ಪ್ರತಿದಾಳಿ ಮಾಡಲು ಸಿದ್ಧವಾಗಿ ತನ್ನ ಪ್ರಾಣ ಉಳಿಸಿಕೊಳ್ಳುತ್ತೆ. ಇಂತಹ ಸ್ನೇಹಿತರು ಇದ್ರೆ ಜೀವನದಲ್ಲಿ ಎದುರಾಗುವ ಕಷ್ಟಗಳೊಂದಿಗೆ ಸುಲಭವಾಗಿ ಹೋರಾಡಬಹುದು ಅನ್ನೋದು ಈ ವಿಡಿಯೋದಿಂದ ಗೊತ್ತಾಗುತ್ತೆ. ಶತ್ರುಗಳು ಎಷ್ಟೇ ಚಿಕ್ಕವರಾಗಿದ್ರು ಕೂಡ ಅವರನ್ನ ಕಡೆಗಣಿಸಬಾರದು, ಯಾಕಂದ್ರೆ ಒಂದು ಚಿಕ್ಕ ಇರುವೆ ಆನೆಯನ್ನ ಕೊಲ್ಲಬಲ್ಲದು. ಅದು ಯಾಕೆ ಅನ್ನೋದು ಈ ಕ್ಲಿಪ್ನ ನೋಡಿದ್ರೆ ನಿಮಗೇನೆ ಅರ್ಥವಾಗುತ್ತೆ. ಇಲ್ಲೊಂದು ಗರುಡ ಒಂದು ಏಡಿಯನ್ನ ಚಿಕ್ಕ ಜೀವಿ ಅಂತ ಭಾವಿಸಿ ಹಿಡಿದುಕೊಳ್ಳುತ್ತೆ, ಆದ್ರೆ ಏಡಿ ಆ ಗರುಡದ ಮುಖದ ಮೇಲೇನೆ ದಾಳಿ ಮಾಡುತ್ತೆ. ಅದು ಎಷ್ಟೇ ಪ್ರಯತ್ನಿಸಿದ್ರು ಕೂಡ ತಪ್ಪಿಸಿಕೊಳ್ಳಲು ಆಗೋದಿಲ್ಲ. ಒಂದು ಚಿಕ್ಕ ಇರುವೆ ತನ್ನ ದೇಹದ ತೂಕಕ್ಕಿಂತ 10-50 ಪಟ್ಟು ಹೆಚ್ಚು ತೂಕ ಇರೋ ವಸ್ತುವನ್ನ ಸುಲಭವಾಗಿ ಎಳೆಯಬಲ್ಲದು. ಆದ್ರೆ ಇಲ್ಲೊಂದು ಇರುವೆ ತನಗಿಂತ ಚಿಕ್ಕದಾಗಿರುವ ಜೇಡರ ಹುಳುವಿನ ಬಲೆಯಲ್ಲಿ ಸಿಲುಕಿಕೊಂಡು ಅದರಿಂದ ಬಿಡಿಸಿಕೊಳ್ಳಲು ಆಗದೆ ಒದ್ದಾಡುತ್ತಿದೆ. ಆದ್ರೆ ಅಷ್ಟು ಚಿಕ್ಕ ಜೇಡರ ಬಲೆಯಿಂದ ಇರುವೆ ಯಾಕೆ ತಪ್ಪಿಸಿಕೊಳ್ತಿಲ್ಲ ಅಂದ್ರೆ, ಜೇಡರ ಬಲೆ ನೋಡೋದಕ್ಕೆ ಒಂದು ಚಿಕ್ಕ ದಾರದಂತೆ ಕಾಣಿಸಬಹುದು, ಆದ್ರೆ ಇದು ಸ್ಟೀಲ್ಗಿಂತಲೂ ದೃಢವಾಗಿರುತ್ತೆ. ಬೇಕಾದ್ರೆ ನೀವು ಒಂದು ಸ್ಟೀಲ್ಗೆ ಸಮಾನವಾಗಿ ತೂಕ ಇರೋ ಸ್ಪೈಡರ್ ವೆಬ್ನಿಂದ ಟೆಸ್ಟ್ ಮಾಡಿ, ಆಗ ಅದು ಸ್ಟೀಲ್ಗಿಂತಲೂ 5 ಪಟ್ಟು ಹೆಚ್ಚು ದೃಢವಾಗಿರೋದು ಗೊತ್ತಾಗುತ್ತೆ. ಈ ಪಕ್ಷಿ ಈ ನಾಯಿಯನ್ನ ನಂಬಿ ದೊಡ್ಡ ತಪ್ಪನ್ನೇ ಮಾಡುತ್ತೆ, ಹಾಗೂ ಅದೇ ತಪ್ಪು ಅದರ ಜೀವನದ ಕೊನೆಯ ತಪ್ಪಾಗುತ್ತೆ. ಅದು ಹೇಗೆ ಅನ್ನೋದನ್ನ ನೀವೇ ನೋಡಿ. ಈ ಮನೆಯಲ್ಲಿ ಪ್ರತಿದಿನ ಹಾಲಿನ ಪ್ಯಾಕೆಟ್ ಕಳ್ಳತನ ಆಗ್ತಿತ್ತು. ತುಂಬಾ ದಿನಗಳು ಇದೇ ರೀತಿ ಆಗ್ತಾ ಇದ್ದಿದ್ದರಿಂದ ಆ ಮನೆಯ ಓನರ್ ಕಳ್ಳನನ್ನ ಪತ್ತೆ ಹಚ್ಚಲು CCTV ಕ್ಯಾಮರಾನ ಫಿಕ್ಸ್ ಮಾಡ್ತಾನೆ. ಆಗ ಸಿಕ್ಕಿಬಿದ್ದ ಕಳ್ಳ ಯಾರು ಅನ್ನೋದನ್ನ ನೀವೇ ನೋಡಿ. ಸಾಮಾನ್ಯವಾಗಿ ನೀವು ಕಳ್ಳತನದಿಂದ ಹಾಲು ಕುಡಿಯುವ ಬೆಕ್ಕನ್ನ ನೋಡಿರ್ತೀರಾ, ಆದ್ರೆ ಈ ಬೆಕ್ಕು ಒಂದೇ ಸಮನೆ ಹಾಲಿನ ಪ್ಯಾಕೆಟ್ ಅನ್ನೇ ಕಳ್ಳತನ ಮಾಡ್ತಿರುತ್ತೆ. ಹೀಗೆ ಪ್ರತಿದಿನ ಮಾಡ್ತಿರುತ್ತೆ, ಆದ್ರೆ ಕೊನೆಗೆ ಸಿಕ್ಕಿ ಬೀಳುತ್ತೆ. ನೀವು ನಿಮ್ಮ ಮನೆಯಲ್ಲಿ ರೆಡಿಯಾಗಿ ಹೊರಗಡೆ ಹೋಗಲು ಸಿದ್ಧವಾಗಿರ್ತೀರಾ ಅಂತ ಅಂದ್ಕೊಳ್ಳಿ. ಆಗ ಇದ್ದಕ್ಕಿದ್ದಂತೆ ಒಂದು ಮೊಸಳೆ ನಿಮ್ಮ ಮನೆ ಬಾಗಿಲ ಮುಂದೆ ಬಂದು ನಿಮಗೋಸ್ಕರ ಕಾಯ್ತಾ ಕೂತಿದ್ರೆ ಹೇಗಿರುತ್ತೆ ಹೇಳಿ. ಭಾರತದಲ್ಲಿ ಇಂತಹ ಘಟನೆಗಳು ಅಪರೂಪವಾಗಿ ನಡೆಯುತ್ತವೆ, ಆದ್ರೆ ಫ್ಲೋರಿಡಾದಲ್ಲಿ ನಿವಾಸಿಸುವ ಜನರಿಗೆ ಇದು ಸರ್ವೇ ಸಾಮಾನ್ಯ. ಆದ್ರೆ ಇಲ್ಲಿ ನೋಡಿ, ಮನುಷ್ಯರು ಭಯ ಪಟ್ಟರು ಕೂಡ ಆ ನಾಯಿ ಮೊಸಳೆಯನ್ನ ಹೇಗೆ ಓಡಿಸುತ್ತೆ. ಮೆಕ್ಸಿಕೋದಲ್ಲಿ ಒಂದು ರಿವರ್ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಿರುವ ಈ ವ್ಯಕ್ತಿಗೆ ತನ್ನ ಹೃದಯ ನಿಂತು ಹೋಗುವಂತಹ ಅನುಭವ ಆಗುತ್ತೆ. ಯಾಕಂದ್ರೆ ತಾನು ಈಜುತ್ತಿದ್ದ ನದಿಯಲ್ಲಿ ತನ್ನ ಪಕ್ಕದಲ್ಲೇ ಮೊಸಳೆ ಇರುತ್ತೆ, ಆದ್ರೆ ಆತನು ಅದನ್ನ ನೋಡಿರೋದಿಲ್ಲ. ಅಲ್ಲೇ ದೂರ ನಿಂತು ಅದನ್ನ ನೋಡುತ್ತಿದ್ದವರು ಆತನನ್ನ ಅಲರ್ಟ್ ಮಾಡಿ ಮೊಸಳೆಯಿಂದ ಕಾಪಾಡ್ತಾರೆ, ಇಲ್ಲದಿದ್ರೆ ಆ ವ್ಯಕ್ತಿ ಮೊಸಳೆಗೆ ಆಹಾರವಾಗಿ ಬಿಡ್ತಿದ್ದ. ಒಂದು ಶಾಪ್ ಅಲ್ಲಿ ಇವರು ತಮ್ಮ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಆಗ ಒಂದು ಹೋರಿ ಬಂದು ಏನ್ ಮಾಡುತ್ತೆ ನೋಡಿ. ಈ ಸಂದರ್ಭದಲ್ಲಿ ಅಲ್ಲಿ ಯಾರಿಗೂ ಯಾವುದೇ ಹಾನಿಯಾಗಿಲ್ಲ. ರೀಸೆಂಟ್ ಆಗಿ ಈ ವ್ಯಕ್ತಿಯ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಿವೆ. ಇದರಲ್ಲಿ ಒಂದು ಮೊಸಳೆ ಈತನ ಪಿಜ್ಜಾನ ತಿನ್ನಲು ಬಂದಿರುತ್ತೆ, ಆದ್ರೆ ಈ ದಾಂಡಿಗ ಅದನ್ನ ಹೇಗೆ ಕಿಕ್ ಮಾಡ್ತಿದ್ದಾನೆ ನೋಡಿ. ಇದರಿಂದ ಆ ಮೊಸಳೆಯ ತಲೆನೇ ತಿರುಗಿ ಹೋಗುತ್ತೆ. ಈ ಫೋಟೋಗಳು ನೋಡಲು ತುಂಬಾ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಿವೆ ಅಲ್ವಾ, ಆದ್ರೆ ಇವೆಲ್ಲ ಫೋಟೋಗಳು AI ನ ಅದ್ಭುತ ಅಂತ ಹೇಳಬಹುದು. ಯಾಕಂದ್ರೆ ಈ ಫೋಟೋಗಳನ್ನ AI ನಿಂದ ಕ್ರಿಯೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಮತ್ತಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದರಲ್ಲಿ ಒನ್ ಆಫ್ ಮೈ ರೀಸೆಂಟ್ ಫೇವರೇಟ್ ಬುಕ್ ನೀನು ಒಂಟಿಯಲ್ಲ.